ನಮಸ್ತೆ ವಿದ್ಯಾರ್ಥಿಗಳೇ ಹೇಗಿದ್ದೀರಿ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ಕೂಡ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ಈ ವಿಡಿಯೋ ಮೂಲಕವಾಗಿ ನಾನು ನಿಮಗೆ ಒಂದು ಹೊಸ ಹೇಳ್ಕೊಡ್ತಾ ಇದ್ದೀನಿ ನೀವು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಪೇಜ್ ನಂಬರ್ ಸಿಕ್ಸ್ಟಿ ಓಪನ್ ಮಾಡಿಕೊಡಿ ಹೊಸ ಲೆಸನ್ನು ಯಾವುದದು ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಬಹಳ ಮುಖ್ಯವಾಗಿ ಗಮನಿಸಬೇಕು ಸಂಸ್ಕೃತ ಅಂದರೆ ದಟ್ ಇಸ್ ದ ಬಿಗ್ಗೆಸ್ಟ್ ಟ್ರೆಜರಿ ಆಫ್ ಸ್ಟೋರೀಸ್ ನಿಮಗೆ ಈಚ್ ಆ್ಯಂಡ್ ಎವ್ರಿ ಕಾರ್ನರ್ ಆಫ್ ಸಂಸ್ಕೃತ ಲಿಟ್ರೇಚರ್ ಯು ವಿಲ್ ಮೀಟ್ ಮೆನಿ ಸ್ಟೋರೀಸ್ ಅಮಾಂಗ್ ದೆಮ್ ಮಾರಲ್ ಸ್ಟೋರೀಸ್ ಅಲ್ವಾ ಯಾರಿಗೆ ತಾನೇ ಇಷ್ಟ ಇಲ್ಲ ಮಾರಲ್ ಸ್ಟೋರೀಸ್ಗಳನ್ನ ಐ ಥಿಂಕ್ ಯು ಹ್ಯಾವ್ ರೆಡ್ ಡ್ಯೂರಿಂಗ್ ಯುವರ್ ಚೈಲ್ಡ್ಹುಡ್ ಡೇಸ್ ತುಂಬ ಕಥೆಗಳನ್ನು ನೀವು ಈಗಲೂ ಕೂಡ ಓದ್ತಾ ಇರ್ತೀರಾ ನಿಮ್ಮ ಭಾಷೆಗಳಲ್ಲಿ ಇಂಗ್ಲೀಷ್ ಇರ್ಬೋದು ಅಥವಾ ತೆಲುಗು ಕನ್ನಡ ಯಾವುದಾದ್ರೂ ನಿಮ್ಮ ಭಾಷೆ ನಿಮಗೆ ಗೊತ್ತಿರುತ್ತೋ ಓದಕ್ಕೆ ಬರುತ್ತೋ ಆ ಭಾಷೆಗಳಲ್ಲಿ ನೀವು ಓದಿ ಎಂಜಾಯ್ ಮಾಡ್ತಾ ಇರ್ತೀರಾ ಎಸ್ ಇವತ್ತಿನ ನಮ್ಮ ನೈನ್ತ್ ಲೆಸನ್ ಕೂಡ ಒಂದು ಬ್ಯೂಟಿಫುಲ್ ಸ್ಟೋರಿಯನ್ನು ಕ್ಯಾರಿ ಮಾಡ್ತಾ ಇದೆ ಎಸ್ ನೀವೆಲ್ಲ ಕೂಡ ವೆರಿ ಇಂಟ್ರೆಸ್ಟೆಡ್ ಆಗಿದ್ದೀರಾ ನಾನು ಕೂಡ ನಿಮಗೆ ಈ ಕಥೆ ಹೇಳೋದಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀನಿ ಎಸ್ ಶೆಲ್ ವಿ ಸ್ಟಾರ್ಟ್ ಎಸ್ ಪ್ಲೀಸ್ ಲುಕ್ ಎಟ್ ಇನ್ ಟು ದ ಟೈಟಲ್ ಆಫ್ ದ ಲೆಸನ್ ಅತಿಥಿ ದೇವೋ ಭವ ಏನದು ಅತಿಥಿಗಳು ಅಂದರೆ ಗೆಸ್ಟ್ ನಮ್ಮ ಮನೆಗೆ ಬರುವಂತಹ ಅತಿಥಿಗಳು ದೇವರುಗಳು ಅವರನ್ನ ನಾವು ದೇವರ ಹಾಗೆ ಟ್ರೀಟ್ ಮಾಡಬೇಕು ದಿಸ್ ಅ ವೆರಿ ಪಾಪ್ಯುಲರ್ ಲೈನ್ ಅಲ್ವಾ ನಮ್ಮ ದೇಶದಲ್ಲಿ ಅತಿಥಿ ಸತ್ಕಾರಕ್ಕೆ ಎಲ್ಲಿಲ್ಲದಂತಹ ಒಂದು ಮಹತ್ವದ ಸ್ಥಾನ ಇದೆ ಹಾಗೆ ಅಂತಹ ಒಂದು ಮೆಸೇಜನ್ನು ಕನ್ವೆ ಮಾಡುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಟೋರಿಯನ್ನು ನಮಗೆ ನೈನ್ತ್ ಲೆಸರ್ ಅಲ್ಲಿ ಇಟ್ಟಿದ್ದಾರೆ ಟೈಟಲ್ಲು ಅತಿಥಿ ದೇವೋ ಭವ ಪೀಠಿಕೆಯನ್ನು ಓದ್ತೀನಿ ಟೆಕ್ಸ್ಟ್ ಬುಕ್ಕನ್ನು ಫಾಲೋ ಮಾಡಿ ಸಂಸ್ಕೃತ ಸಾಹಿತ್ಯ ಕಥಾ ಪ್ರಕಾರೆ ಪಂಚತಂತ್ರ ಸುಪ್ರಸಿದ್ಧ ಇನ್ ಸಂಸ್ಕೃತ ಲಿಟ್ರೇಚರ್ ಸೊ ಪಂಚತಂತ್ರ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವರ್ಕ್ ಎಸ್ಪೆಷಲಿ ಇನ್ ಮಾರಲ್ ಸ್ಟೋರಿ ಕ್ಯಾಟಗರಿ ಪಂಚತಂತ್ರ ರಚಯಿತ ವಿಷ್ಣು ಶರ್ಮ ನಿಮಗೆ ಗೊತ್ತಿರಲಿ ಪಂಚತಂತ್ರ ಅ ವೆರಿ ಪಾಪ್ಯುಲರ್ ವರ್ಕ್ ನೀವು ನೋಡಿರ್ತೀರಾ ಅಥವಾ ಸಿರೀಸ್ಗಳನ್ನ ನೋಡಿರ್ತೀರಾ ಕೇಳಿರ್ತೀರ ಪಂಚತಂತ್ರದ ಕಥೆಗಳನ್ನು ಅಲ್ವಾ ಈ ಪಂಚತಂತ್ರ ಯಾರು ಬರೆದಿದ್ದು ಇದು ಮೂಲದಲ್ಲಿ ಇರುವಂಥದ್ದು ಸಂಸ್ಕೃತದಲ್ಲಿ ಅಲ್ವಾ ನಾವು ನಮ್ಮ ನಮ್ಮ ಲ್ಯಾಂಗ್ವೇಜ್ಗಳಲ್ಲಿ ಪಂಚತಂತ್ರದ ಕಥೆಗಳನ್ನು ಓದಿರ್ತೀವಿ ಇದರ ಒರಿಜಿನಲ್ ಎಲ್ಲಿ ಬರೆದಿದ್ದಾರೆ ಅಂತಂದ್ರೆ ಇದನ್ನ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದಾರೆ ಹಾಗೆ ಇದನ್ನು ಯಾರು ಬರೆದಿದ್ದಾರೆ ಅಂತಂದ್ರೆ ವಿಷ್ಣು ಶರ್ಮಾ ಅನ್ನುವಂತಹ ಪೊಯೆಟ್ ಇದನ್ನ ಕಾಂಪೋಸ್ ಮಾಡಿದ್ದಾರೆ ಮಹಿಳಾರೋಪ್ಯ ನಗರಾಧಿಪಸ್ಯ ಅಮರಶಕ್ತೇ ಮೂರ್ಖಪುತ್ರನ್ ರಾಜತಂತ್ರ ನಿಪುಣಾನ್ ಕರ್ತು ವಿಷ್ಣು ಶರ್ಮ ಪ್ರಾಣಿಪಕ್ಷಿಣ ಸಂಭಾಷಣ ರೂಪೇಣ ಎ ಕಥಾಗುಚ್ಛಂ ರಚಿತವಾನ್ ಗಮನಿಸಿ ದಿಸ್ ಇಸ್ ಒನ್ ಟ್ರೆಜರ್ ಒಂದು ತುಂಬ ಸ ಬಂಚ್ ಅಂತ ಹೇಳಿದ್ದಾರೆ ಕಥಾಗುಚ್ಛ ಅಂದರೆ ಸ ಬಂಚ್ ಆಫ್ ಸ್ಟೋರೀಸ್ ಈ ಪಂಚತಂತ್ರ ವರ್ಕಲ್ಲಿ ತುಂಬ ಕಥೆಗಳು ಬರುತ್ತೆ ಮತ್ತು ಸ್ಪೆಷಾಲಿಟಿ ಆಫ್ ದ ವರ್ಕ್ ಇಸ್ ಪ್ರಾಣಿ ಪಕ್ಷಿಗಳು ಬೇರೆ ಬೇರೆ ಥರದ ಪ್ರಾಣಿ ಬೇರೆ ಬೇರೆ ಪಕ್ಷಿಗಳು ಆ್ಯನಿಮಲ್ಸ್ ಬರ್ಡ್ಸ್ಗಳು ಕ್ಯಾರೆಕ್ಟರ್ಸ್ಗಳನ್ನು ಇಲ್ಲಿ ಕ್ಯಾರೆಕ್ಟರ್ಸ್ ಥರ ಮಾಡಿ ಅಂದರೆ ಒಂದೊಂದು ಪ್ರಾಣಿಯು ಒಂದೊಂದು ಕ್ಯಾರೆಕ್ಟರ್ ಆಗಿ ಬಂದು ನಮಗೆ ಕಥೆಯನ್ನು ಹೇಳ್ತಾ ಹೋಗುತ್ತೆ ಮೆಸೇಜನ್ನು ಕನ್ವೆ ಮಾಡ್ತಾ ಹೋಗುತ್ತೆ ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ ದ ವರ್ಕ್ ಪಂಚತಂತ್ರ ಮತ್ತು ಇದು ಗೊತ್ತಿರಲಿ ನಿಮಗೆ ಯಾಕೆ ಇದನ್ನು ಆಥರ್ ಬರ್ದ ಅಂತಂದರೆ ಮಹಿಳಾರೋಪ್ಯ ಅನ್ನುವಂತಹ ದೇಶದ ರಾಜ ಅವನ ಹೆಸರು ಅಮರಶಕ್ತಿ ಅವನಿಗೆ ಒಂದು ಒಂದಿಷ್ಟು ಮಕ್ಕಳಿದ್ರು ದೆ ವರ್ ವೆರಿ ಫೂಲಿಶ್ ಆ್ಯಂಡ್ ಹಿ ವಾಂಟೆಡ್ ಟು ಮೇಕ್ ಹಿಸ್ ಚಿಲ್ಡ್ರನ್ ಆ್ಯಸ್ ಎಕ್ಸ್ಪರ್ಟ್ ಇನ್ ಪಾಲಿಟಿಕ್ಸ್ ಸೊ ದಟ್ಸ್ ವೈ ಹಿ ಅಪಾಯಿಂಟೆಡ್ ವಿಷ್ಣು ಶರ್ಮಾ ಆ್ಯಸ್ ಎ ಟ್ರೇನಿ ಟ್ರೇನರ್ ಹಾಗೆ ಇಲ್ಲಿಂದ ಶುರುವಾಯಿತು ವಿಷ್ಣು ಶರ್ಮನ ಕತೆ ನರೇಶನ್ ಹಾಗಾದರೆ ವಿಷ್ಣು ಶರ್ಮಾ ಅವನ ಕವಿ ಕೃತಿ ಪರಿಚಯ ಇದನ್ನು ನಾವು ಮಾಡ್ಕೋಬೇಕು ಕವಿಯ ಪರಿಚಯವೂ ಆಗಬೇಕು ಅವನ ಕೃತಿಯ ಪರಿಚಯವೂ ಕೂಡ ನಮಗೆ ಆಗಬೇಕು ಕಾಲಮಲ್ಲಿ ಕೊಟ್ಟಿದ್ದಾರೆ ಗಮನಿಸ್ಕೊಡಿ ಕವಿಹಿ ವಿಷ್ಣು ಶರ್ಮಾ ವಿಷ್ಣು ಶರ್ಮಾ ಬರೆದಿರುವಂಥದ್ದು ಪಂಚತಂತ್ರ ಕೃತಿ ಪಂಚತಂತ್ರಂ ವರ್ಕು ಅವನದು ಪಂಚತಂತ್ರಂ ಮತ್ತು ಅವನ ಕಾಲ ಅವನ ಪೀರಿಯಡ್ ಡೇಟ್ ಯಾವುದಿರ್ಬೋದು ಕ್ರಿಸ್ತಶಕ ದ್ವಿತೀಯ ಶತಕಂ ಸೆಕೆಂಡ್ ಸೆಂಚುರಿ ಎ ಡಿ ಮತ್ತು ಯಾವ ದೇಶ ಎಲ್ಲಿದ್ದವನು ಅಂತಂದರೆ ದಕ್ಷಿಣಾಪಥ ಅಂತ ನಮಗೆ ಗೊತ್ತಾಗತ್ತೆ ಇನ್ನು ಆಶ್ರಯದಾತ ಹೂ ಹ್ಯಾಡ್ ಗಿವನ್ ಶೆಲ್ಟರ್ ಟು ಹಿಮ್ ಅಂದರೆ ಮಹಿಳಾರೋಪ್ಯ ಅದರ ರಾಜನಾಗಿದ್ದಂತಹ ಅಮರ ಶಕ್ತಿಯೇ ಅವನಿಗೆ ಆಶ್ರಯ ಕೊಟ್ಟಿದ್ದ ಅನ್ನೋದು ನಮಗೆ ಪಂಚತಂತ್ರದ ಬಿಗಿನಿಂಗ್ ಪಾರ್ಟ್ ಇಂದ ನಮಗೆ ಗೊತ್ತಾಗತ್ತೆ ಇದಿಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಲಿ ಪಂಚತಂತ್ರ ಅಂದ್ರೆ ಫೈವ್ ಟೆಕ್ನಿಕ್ಸ್ಗಳಿದೆ ಮಿತ್ರಲಾಭ ಮಿತ್ರಭೇದ ಕಾಕೋಲುಕೀಯಂ ಲಧ ಪ್ರಣಾಶಃ ಮತ್ತೆ ಅಪರೀಕ್ಷಿತ ಕಾರಕಂ ಹೀಗೆ ಐದು ವಿಭಾಗಗಳನ್ನ ಪಂಚತಂತ್ರದಲ್ಲಿ ನಾವು ಕಾಣ್ತೀವಿ ಈಗ ನಾವು ಯಾವುದೋ ಒಂದು ಕತೆ ತುಂಬಾ ಕತೆಗಳಿದೆ ಪಂಚತಂತ್ರದಲ್ಲಿ ಒಂದು ಕತೆ ಅತಿಥಿ ದೇವೋ ಭವ ಅನ್ನುವಂತಹ ಹೆಸರಲ್ಲಿ ಕೊಟ್ಟಿದರೆ ನಾವು ಅದನ್ನ ಕಲಿಯೋಣ ಟೆಕ್ಸ್ಟ್ ಬುಕ್ ಅನ್ನ ಫಾಲೋ ಮಾಡಿ ಕಶ್ಚನ ವ್ಯಾದಹ ಆಸೀತ್ ಡೆರ್ವಾಸ್ ಎ ವ್ಯಾದ ಅಂದ್ರೆ ಹಂಟರ್ ಡೆರ್ವಾಸ್ ಎ ಹಂಟರ್ ಸಹ ಅತೀವ ದುಷ್ಟ ವಾಸ್ ವೆರಿ ದುಷ್ಟ ಅಂದರೆ ಕ್ರಿಯಲ್ ಮತ್ತೆ ನಿಷ್ಕರುಣ ಏಕದಾ ಸಹ ವನಂ ಗತವಾನ್ ನೋಡಿ ಪಾಸ್ಟೆನ್ಸ್ ಫಾರ್ಮ್ ಅನ್ನು ಗಮನಿಸ್ತಾ ಹೋಗೋಣ ಏಕದಾ ಒನ್ಸ್ ಸಹ ಹಿ ಅಂದರೆ ದಟ್ ಹಂಟರ್ ವನಂ ಗತವಾನ್ ಹಿ ವೆಂಟ್ ಟು ಫಾರೆಸ್ಟ್ ಗತವಾನ್ ನೋಡಿ ಹೋದ ಹಿ ವೆಂಟ್ ಆಫ್ ತತ್ರ ಜಾಲಂ ಪ್ರಸಾರಿತವಾನ್ ಇನ್ ಫಾರೆಸ್ಟ್ ದ ಹಂಟರ್ ಹಿ ಸ್ಪ್ರೆಡ್ಡೆಡ್ ದ ನೆಟ್ ಅವನ ಅವನ ಕೆಲಸ ಏನು ಯಾವುದೋ ಪ್ರಾಣಿಗಳನ್ನ ಕ್ಯಾಚ್ ಮಾಡಿಕೊಳ್ಳೋದು ಅದನ್ನ ಎತ್ತಾಕೊಂಡು ಹೋಗೋದು ಮತ್ತೆ ಅದರ ಮಾಂಸವನ್ನು ಅವನು ತಿನ್ನೋದು ಅಥವಾ ಮಾರೋದು ಹೀಗೆ ಅವನ ವೃತ್ತಿ ಅದು ಹೀಗಿರಬೇಕಾದ್ರೆ ದ ಹಂಟರ್ ಹಿ ವೆಂಟ್ ಟು ಫಾರೆಸ್ಟ್ ಆ್ಯಂಡ್ ಹಿ ಸ್ಪ್ರೆಡ್ ಹಿಸ್ ಹಿ ಸ್ಪ್ರೆಡ್ಸ್ ದ ನೆಟ್ ಆಲ್ ಓವರ್ ಆಮೇಲೆ ಏಕಾ ಕಪೋತ ಜಾಲೆ ಪತಿತ ಏಕಾ ಕಪೋತ ನೋಡಿ ಕಪೋತ ಕಪೋತ ಅಂದ್ರೆ ಪೀಜನ್ ಪಾರಿವಾಳ ಕಪೋತ ಸ್ತ್ರೀಲಿಂಗ ರೂಪ ಅಂದ್ರೆ ಆ ಅಂತ ಎಂಡಲ್ಲಿ ಬಂದ ಸ್ತ್ರೀಲಿಂಗ ವರ್ಡ್ ಅಂತ ಗುರ್ತಿಸ್ಕೋಬೇಕು ಇಲ್ಲಿ ಹೆಣ್ಣು ಪಾರಿವಾಳ ಫೀಮೇಲ್ ಪೀಜನ್ ಜಾಲೆ ಇಟ್ ವಾಸ್ ಕಾಟ್ ಇನ್ ದ ನೆಟ್ ತಾಂ ಕಪೋ ತಾಂ ಪಂಜರೆ ಸ್ಥಾಪಿತ್ ವ್ಯಾಧ ಅಗ್ರೆ ಗತವಾನ್ ಸಹ ವ್ಯಾಧ ದ ಹಂಟರ್ ಆ ಪೀಜನ್ ಫೀಮೇಲ್ ಪೀಜನ್ ಇತ್ತಲ್ಲ ಅದನ್ನು ಅವನು ಪಂಜರೆ ಪಂಜರ ಅಂದರೆ ಕೇಜ್ ಇನ್ನೊಂದು ಅವನತ್ರ ಕೇಜ್ ಇತ್ತು ಆ ಕೇಜ್ ಅಲ್ಲಿ ಅದನ್ನು ಇಟ್ಟುಕೊಂಡು ಅವನು ಮುಂದೆ ಹಾಗೆ ಹೋದ ತದಾ ಅಕಸ್ಮಾತ್ ವೃಷ್ಟಿ ಆರಬ್ಧ ಆವಾಗ ಅಕಸ್ಮಾತ್ ಆಲ್ ಆಫ್ ಎ ಸಡನ್ ವೃಷ್ಟಿ ರೇನ್ it started rain started and mahata vayena vayuha api vatisma, and wind also flowing very fast he the kadre bitahava vayaha ashram kasya Chit kshya adaha agatavan he was scared of rain as well as wind ಸ್ಟ್ರೋಮ್ ಅಂತ ಹೇಳಿ ದೊಡ್ಡದಾಗಿ ಬಿರುಗಾಳಿ ಬರ್ತಾ ಇತ್ತು ಅವನಿಗೆ ಹೆದರಿಕೆ ಇತ್ತು ಹಿ ವಾಂಟೆಡ್ ಟು ಟೇಕ್ ದ ಶೆಲ್ಟರ್ ಅಂಡರ್ ಎ ಟ್ರೀ ಅದಕ್ಕೆ ಅವನೇನು ಮಾಡ್ದ ಒಂದು ವೃಕ್ಷದ ಕೆಳಗೆ ವೃಕ್ಷ ಅಂದರೆ ಮರ ಮಹಾವೃಕ್ಷ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅದಹ ಅಂದರೆ ಕೆಳಗಡೆಗೆ ಡೌನ್ ಅಂತರ್ಥ ಸಹ ಉಕ್ತವಾನ್ ಹಿ ಟೋಲ್ಡ್ ಭೋಹೋ ಅತ್ರ ಯಹ ವಸತಿ ತಮಹಂ ಶರಣಂ ಗತಃ ಅಸ್ಮಿ ಹಿ ಲೌಡ್ಲಿ ಸ್ಪೋಕ್

ನನ್ನ ಕಾಪಾಡಿ ಅಂತ ಕೇಳ್ಕೊಳ್ತಾ ಇದ್ದಾನೆ ನಾನು ತಸ್ಮಿನ್ ವೃಕ್ಷೆ ಕಶ್ಚನ ಕಪೋತಃ ವಾಸಂ ಕರೋತಿ ಯಾವ ಮರದ ಕೆಳಗಡೆಗೆ ಈ ಹಂಟರ್ ಮಳೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಬಂದು ಕುಳಿತುಕೊಂಡೋ ಅದೇ ಮರದ ಮೇಲ್ಗಡೆ ಕಪೋತಃ ನೋಡಿ ಆಗಲೇ ಕಪೋತ ಸ್ತ್ರೀಲಿಂಗ ರೂಪ ಬಂದಿತ್ತು ಈಗ ಕಪೋತಃ ಪುಲ್ಲಿಂಗ ರೂಪ ಅಂದರೆ ಮೇಲ್ ಪೀಜನ್ ವಾಸ್ ಲಿವಿಂಗ್ ಕಪೋತಃ ವ್ಯಾಧಸ ಪಂಜರೇ ಸ್ಥಿತಾಂ ಪತ್ನೀ ನೋಡಿ ಮುಂದೆ ರಿಪೀಟ್ ಸಹ ವ್ಯಾಧೇನ ಗೃಹೀತೆಯ ಕಪೋತಿಯ ಪತಿ ಆಸೀತ್ ಈ ಮೇಲ್ ಪೀಜನ್ ಬೇರೆ ಯಾರೂ ಅಲ್ಲ ಯಾ ಈ ಹಂಟರ್ ಇದಾನಲ್ಲ ಈ ಹಂಟರ್ ಕ್ಯಾಚ್ ಮಾಡಿಕೊಂಡಿದ್ದಂತಹ ಫೀಮೇಲ್ ಪೀಜನ್ನ ಹಸ್ಬೆಂಡ್ ಆಗಿದ್ದ ಆಮೇಲೆ ಕಪೋತಃ ವ್ಯಾಧಸ್ಯ ಪಂಜರೆ ಸ್ಥಿತಾಂ ಪತ್ನೀಂ ದೃಷ್ಟವಾನ್ ಹಿ ಸಾ ಹಿಸ್ ವೈಫ್ ನೋಡಿ ಪತ್ನಿ ಅಂದರೆ ವೈಫ್ ಪಂಜರೆ ಸ್ಥಿತಾಂ ಪತ್ನಿ ಆ ಪಂಜರನ ಒಳಗಡೆ ಇರುವಂತಹ ತನ್ನ ಪತ್ನಿಯನ್ನು ನೋಡಿದ ತದಾ ಸಾ ಕಪೋತ ಪತಿಂ ಉಕ್ತವತಿ ಅಂಡ್ ಸ್ಲೋಲಿ ಹಿಸ್ ವೈಫ್ ವಾಸ್ ಇನ್ಸೈಡ್ ದ ಕೇಜ್ ಶಿ ಸ್ಪೋಕ್ ಟು ಹರ್ ಹಸ್ಬೆಂಡ್ ಭೋ ಹೋ ಕಾಂತ ಓ ಮೈ ಹಸ್ಬೆಂಡ್ ಇಂಶಃ ವ್ಯಾಧ ಶೀತಾರ್ಥ ಕ್ಷುದಾರ್ಥ ಚ ಸನ್ ಅಸ್ಮಾಕಂ ಗೃಹ್ ಆಗತವಾನ್ ದಿಸ್ ಹಂಟರ್ ನೌ ಬೀಂಗ್ ಸ್ಕೇರ್ಡ್ ಅಲ್ವಾ ಅವನು ತುಂಬ ಹೆದರ್ಕೊಂಡಿದ್ದಾನೆ ಶೀತಾರ್ಥ ಹಿ ವಾಸ್ ಟ್ರಬಲ್ಡ್ ಬೈ ದ ಕೋಲ್ಡ್ ಅವನಿಗೆ ತುಂಬ ಕೋಲ್ಡ್ ಆಗಿದೆ ಜೊತೆಗೆ ಕ್ಷುದಾರ್ಥ ಹಿ ವಾಸ್ ಟ್ರಬಲ್ಡ್ ಬೈ ಹಂಗರ್ ಹಂಗ್ರಿ ಹಿ ವಾಸ್ ಹಂಗರ್ ವೆರಿ ಅವನಿಗೆ ಹಸಿವಿಯಾಗಿದೆ ಹಾಗಾಗಿ ನಾವು ಈಗ ಅವನಿಗೆ ಸತ್ಕಾರ ಮಾಡಬೇಕು ವ್ಯಾಧ ನೋಡಿ ನಾವು ನಮ್ಮ ಮನೆಗೆ ಬಂದನೆ ಸಹ ಅಸ್ಮಾಕಂ ಗೃಹಂ ಆಗತವಾನ್ ವ್ಯಾಧಃ ಮಾಮ ಬದ್ಧವಾನ್ ಇತಿ ಭವಾನ್ ಮಾೆಯಿತು ಡೋಂಟ್ ಥಿಂಕ್ ದಟ್ ಹಿ ಹ್ಯಾಸ್ ಕಾಟ್ ಮೀ ಅವನು ನನ್ನನ್ನು ಹಿಡ್ಕೊಂಡಿದ್ದಾನೆ ಅಂತ ನೀನು ಅನ್ಯಥಾ ಭಾವಿಸಬೇಡ ಹಾಗೆ ನೀನು ಏತಸ್ಯ ಸತ್ಕಾರಂ ಕರೋತು ಯು ಟು ನೀನು ಅವ್ರನ್ನ ಸತ್ಕಾರವನ್ನು ಮಾಡಬೇಕು ಯಾಕೆಂದರೆ ನಾವು ಪೋಸ್ಟ್ ಗೆಸ್ಟನ್ನು ನಾವು ಯು ಟು ಅವ್ರನ್ನ ನಾವು ಸರ್ವ್ ಮಾಡಬೇಕು ಪತ್ನಿಯ ವಚನ ಕಪೋತಃ ಅಂಗೀಕೃತವಾನ್ ಇವನ್ ದಟ್ ಮೇಲ್ ಪೀಚನ್ ಅಗ್ರೀಡ್ ಹಿಸ್ ವೈಫ್ಸ್ ವರ್ಡ್ಸ್ ಮತ್ತು ಸಹ ಅಂಗಾರಕಂ ಆನೀಯ ಶುಷ್ಕೈಹಿ ಪರ್ಣೈ ಅಗ್ನಿಂ ಜ್ವಾಲಿತವಾನ್ ಅಂಗಾರಕ ಅಂಗಾರಕ ಅಂದರೆ ಇಜ್ಲು ಕೋಲ್ ಅಂತ ಹೇಳ್ತೀವಲ್ಲ ಹಾಗೆ ಸೊ ಅದನ್ನು ತಂದು ಅವನು ಕೆಲವು ಡ್ರೈ ಲೀವ್ಸ್ಗಳನ್ನು ಅದರ ಮೇಲೆ ಹಾಕಿ ಬೆಂಕಿಯನ್ನು ಹೊತ್ತಿಸಿ ಯಾವ ವ್ಯಾದ ಹಂಟರ್ ಚಳಿಯಿಂದ ನಡುಗ್ತಾ ಇದ್ನಲ್ಲ ಅವನಿಗೆ ಸಹಾಯ ಆಗೋ ರೀತಿ ಮಾಡ್ದ ಅಗ್ನಿಂ ಅಗ್ನಿ ಅಂದರೆ ಫೈಯರ್ ಜ್ವಾಲಿತವಾನ್ ಅವನು ಹಚ್ಚಿದ ವ್ಯಾಧಂ ಉಕ್ತವಾನ್ ಆಂಡ್ ಸ್ಪೋಕ್ ಭೋ ವ್ಯಾಧ ಅಗ್ನಿನ ಭವನ್ ಸ್ವಸ್ಯ ಸ್ವಸತಬಾಧಾ ದೂರೀಕರ ಬೈ ದಿಸ್ ಫೈಯರ್ ಯು ಕೆನ್ ನೀನು ನಿನ್ನ ನಿನ್ನ ಚಳಿಯನ್ನು ನೀನು ನಿಧಾನವಾಗಿ ತಣಿಸ್ಕೊಳ್ಬಹುದು ನೀನು ಬೆಚ್ಚಿಗೆ ಇರಬಹುದು ಅಂತ ಕೇಳ್ದ ಹೇಳ್ದ ಅನಂತರಂ ಕಪೋತಃ ಚಿಂತೆಯ अरे एषः व्याधः मम अतिथिः अस्ति एषः इदानीं बुभुक्षितः आनन्तर लेटर् दट् मेल्फ् पीजन् कपोतः चिन्तयति स्टार्टे टु तिङ्क् एषः व्याधः मम अतिथिः अस्ति दिस् हण्टर् इस् मै गेस्ट् एषः इदानीं बुभुक्षितः दिस् हण्टर् इस् नौ बुभुक्षितः हङ्ग्री एण्ड् ಎತಸ್ಮೈ ದಾತು ಕೋಪಿ ಆಹಾರ ಅತ್ರ ಡೋಂಟ್ ಹ್ಯಾವ್ ಎನಿ ಫುಡ್ ಟು ಸರ್ವ್ ಇಲ್ಲಿ ಅವನಿಗೆ ಕೊಡೋದಕ್ಕೆ ಏನು ಫುಡ್ಡೇ ಇಲ್ವಲ್ಲ ಕಂ ಕರೋಮಿ ವಾಟ್ ಶುಡ್ ಐ ಡೂ ನೌ ಏನು ಮಾಡಲಿ ಈಗ ಅಂತ ಅವನವನೇ ವಿಚಾರಿಸ್ಕೊಂಡ ಅವನವನೇ ಥಿಂಕ್ ಮಾಡ್ದ ಏನು ಚಿಂತೆಯ ಸಹ ವ್ಯಾಧಂ ಉಕ್ತವಾನ್ ಹ್ಯಾವಿಂಗ್ ಥಾಟ್ ಲೈಕ್ ದಿಸ್ ಹಿ ಸ್ಪೋಕ್ ಟು ದ ಹಂಟರ್ ಭೋಹೋ ಅತಿಥಿ ಮಹಾಶಯ ಓ ಗ್ರೇಟ್ ಹೋಸ್ಟ್

ಇತಿ ಉಕ್ತ ಸ್ವಯಂ ಅಗ್ನಿಂ ಪ್ರವಾನ್ ಇಷ್ಟು ಹೇಳ್ತಾನೆ ಅವನು ತಡ ಮಾಡಲಿಲ್ಲ ಆ ಮೇಲ್ ಪೀಜನ್ ತಡ ಮಾಡಲಿಲ್ಲ ಆ ಫೈಯರಲ್ಲಿ ಅದು ಬಿದ್ದು ಬಿಡ್ತು ಕಪೋತಸ್ಯ ತ್ಯಾಗಂ ದೃಷ್ಟ್ವ ವ್ಯಾಧಸ್ ಲಜ್ಜಾ ಜಾತ ಹ್ಯಾವಿಂಗ್ ಸೀನ್ ದ ಸ್ಯಾಕ್ರಿಫೈಸ್ ಆಫ್ ದಟ್ ಮೇಲ್ ಪೀಜನ್ಸ್ ಹೇಗೆ ಅದು ಸ್ಯಾಕ್ರಿಫೈಸ್ ಮಾಡ್ತಿರೋದನ್ನು ನೋಡಿ ದಿಸ್ ಹಂಟರ್ ಫೆಲ್ಟ್ ಶೈ ಲಜ್ಜಾ ಶೈ ಸಹ ಕರುಣೆಯ ಕಪೋತಾಂ ಪಂಜರತಃ ಬಂಧವಿಮುಕ್ತವಾನ್ ಆ್ಯಂಡ್ ಅವನು ಸೂನ್ ಓನ್ಲಿ ಹೀ ಮೇಡ್ ದಟ್ ಫೀಮೇಲ್ ಪೀಜನ್ ಫ್ರೀ ಫ್ರಾಮ್ ದ ಕೇಜ್ ಅವನು ಆ ತನ್ನ ಪಂಜರದ ಒಳಗಡೆ ಕೂಡಿಟ್ಟಿದ್ದಂತಹ ಆ ಫೀಮೇಲ್ ಪೀಜನನ್ನು ಅವನು ಬಿಡಿಸ್ದ ಅದನ್ನು ಹೊರಗೆ ಕಳಿಸ್ದ ತದಾ ಪತಿ ಪೀಡಿತ ಸಾ ಕಪೋತಾ ಅಪಿ ಅಗ್ನಿಂ ಪ್ರವಿಷ್ಟವತಿ ಆದರೆ ದುರಂತ ನೋಡಿ ಕೇಜಿಂದ ಆ ಹೆಣ್ಣು ಪಾರಿವಾಳ ತೆಗೆದಿದ್ದನೆ ಆ ಪಾರಿವಾಳ ತನ್ನ ಪತಿ ಅಗ್ನಿ ಪ್ರವೇಶ ಮಾಡಿದ್ದನ್ನು ನೋಡ್ತಾ ಇದ್ಲು ಅವಳು ಕೂಡ ದುಃಖಿತಳಾಗಿ ಅದೇ ಅಗ್ನಿಯನ್ನು ಪ್ರವೇಶ ಮಾಡಿ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತು ಏತದೃಷ್ಟ ವ್ಯಾಧಸ್ಯ ಮನಸ ಪರಿವರ್ತನ ಜಾತಂ ಹ್ಯಾವಿಂಗ್ ಸೀನ್ ದಿಸ್ ದ ಹಂಟರ್ಸ್ ಮೈಂಡ್ ವಾಸ್

ತದಾರಭ್ಯ ಸಹ ವ್ಯಾಧ ಶೇಷಂ ಜೀವಿ ಆನಂದೇನ ಅಹಿಂಸೆಯ ಚಾಪಿತವನ್ ಆಫ್ಟರ್ ದಟ್ ದ ಹಂಟರ್ ಸ್ಟಾರ್ಟೆಡ್ ಟು ಲೀಡ್ ಹಿಸ್ ಲೈಫ್ ವಿತ್ ಹ್ಯಾಪಿಲಿ ಆ್ಯಂಡ್ ವಿತ್ ನಾನ್ ವೈಲೆನ್ಸ್ ಸೊ ಈ ರೀತಿಯಲ್ಲಿ ಈ ಪಂಚತಂತ್ರದ ಕಥೆಯ ಮೂಲಕವಾಗಿ ಹೇಗೆ ಒಂದು ಕಡೆಗೆ ಒಂದು ಕಡೆ ನಾವು ಗಮನಿಸ್ಬೋದು ಅತಿಥಿ ಸತ್ಕಾರದ್ದು ಎಷ್ಟು ಗ್ರೇಟ್ ಆಗಿರುತ್ತೆ ತನ್ನ ಪತ್ನಿಯೇ ಪತ್ನಿಯನ್ನೇ ಈ ಹಂಟರ್ ಹಿಡಿದುಕೊಂಡು ಬಂಧಿಸಿಟ್ಟಿದ್ದಾನೆ ಅನ್ನೋದು ಗೊತ್ತಾದರೂ ಕೂಡ ಹೇಗೆ ಆ ಮೇಲ್ ಆ ಪೀಜನ್ ತನ್ನ ಪ್ರಾಣವನ್ನೇ ಅದು ಅರ್ಪಣೆ ಮಾಡಿ ಅತಿಥಿಗೆ ಸರ್ವ್ ಮಾಡೋದಕ್ಕೆ ಅದು ರೆಡಿಯಾಯಿತು ಅನ್ನೋದು ಮತ್ತು ಆ ಫೀಮೇಲ್ ಪೀಜನ್ ಕೂಡ ಹೇಗೆ ತನ್ನನ್ನು ತಾನು ಅದು ಬೆಂಕಿಯಲ್ಲಿ ಹಾರುವುದರ ಮುಖಾಂತರವಾಗಿ ಬೆಂಕಿಯಲ್ಲಿ ಬೀಳೋದ್ರ ಮುಖಾಂತರವಾಗಿ ತನ್ನ ಪ್ರಾಣವನ್ನು ಅರ್ಪಿಸುವುದ್ರ ಮುಖಾಂತರವಾಗಿ ತನ್ನ ಪತಿಯ ಬಗ್ಗೆ ಇರುವಂತಹ ಆ ಭಾವನೆಯನ್ನು ಅವಳು ವ್ಯಕ್ತಪಡಿಸಿದ್ಲು ಜೊತೆಗೆ ಹಿಂಸೆಯನ್ನು ಮಾಡಬಾರ್ದು ಈ ಮಾರಲ್ ಕೂಡ ನಮಗೆ ಗೊತ್ತಾಯಿತು ವಿ ಶುಡ್ ನಾಟ್ ವೈಲೆನ್ಸ್ ಸೊ ನಮಗೆ ನಾನ್ ವೈಲೆನ್ಸ್ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದು ಕೂಡ ನಮ್ಮ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಸ್ಟೋರೀಸ್ಗಳು ನಮಗೆ ಮಾರಲ್ಗಳನ್ನು ಹೇಳ್ತಾ ಇರುತ್ತೆ ಬಹುಶಃ ಇದು ನೀಟಾಗಿ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ ಇದನ್ನೆಲ್ಲ ಇವತ್ತು ಕಲಿತಂತಹ ಪಾಸ್ಟೆನ್ಸ್ನ ಫಾರ್ಮ್ಸ್ಗಳನ್ನ ನೀವು ಗಮನಿಸ್ತಾ ಇರ್ಬೋದು ಚಿಂತಿತವಾನ್ ಯಾಪಿತವಾನ್ ಗತವಾನ್ ಪ್ರವಿಷ್ಟವಾನ್ ನೋಡಿ ಈ ಪಾಠದಲ್ಲಿ ಎಲ್ಲ ಕ್ರಿಯಾಪದ ರೂಪಗಳು ಕೂಡ ವಾನ್ ವಾನ್ ಅಂತ ಬಂದ್ಬಿಟ್ಟು ಅದು ಭೂತ ಕೃದಂತ ರೂಪ ಅಂದರೆ ಪಾಸ್ಟೆನ್ಸ್ ಸಿಂಪಲ್ ಪಾಸ್ಟೆನ್ಸ್ ಫಾರ್ಮ್ ಅಲ್ಲಿ ಇರುವಂತಹ ಆ ಶಬ್ದಗಳನ್ನು ಕ್ರಿಯಾಪದ ರೂಪವನ್ನು ಕೂಡ ನೀವು ಗಮನಿಸಿದ್ರಿ ನಾನು ಕೂಡ ನಿಮಗೆ ಹೇಳ್ತಾ ಇದ್ದೆ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಸೂನ್ ನಿಮ್ಮನ್ನ ಮತ್ತೆ ಭೇಟಿ ನನ್ನ ನೆಕ್ಸ್ಟ್ ವಿಡಿಯೋ ಮೂಲಕವಾಗಿ ಅಲ್ಲಿವರೆಗೆ నిమిగే నాన్ హెల్తిని సమస్త సన్మంగళాని భవन्तु